ಜೈಲಿನಲ್ಲಿ ದರ್ಶನ್ಗೆ ರಾಜ ಮರ್ಯಾದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಸರ್ಕಾರಕ್ಕೆ ತೀರಾ ಮುಜುಗರವನ್ನ ತಂದಂತಹ ಪ್ರಕರಣ ಸಾರ್ವಜನಿಕವಾಗಿ ಚರ್ಚೆಗೆ ಗ್ರಾಸ್ ಆಗಿರೋ ಪ್ರಕರಣ ಈ ಕೇಸ್ನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಇಮೇಜ್ಗೆ ಧಕ್ಕೆ ಬಂದಿರೋದು ಸತ್ಯ ಪರಮೇಶ್ವರ್ಗೆ ಬಯಸದೆ ಬಯಸದೆ ಬರ್ತಾ ಇದೆ ಸಾಲು ಸಾಲು ಸಂಕಟಗಳು ಅತ್ಯಂತ ಒತ್ತಡದಿಂದ ಕೆಲಸ ಮಾಡುವಂತಹ ಇಲಾಖೆ ಯಾವುದು ಅಂತ ಕೇಳಿದ್ರೆ ಗೃಹ ಇಲಾಖೆ ಸಿಎಂ ಹುದ್ದೆ ಒಂದ್ ಕಡೆ ಸಿಗ್ಲಿಲ್ಲ ಡಿಸಿಎಂ ಹುದ್ದೆ ದಕ್ಕಲಿಲ್ಲ ಹೋಮ್ ಮಿನಿಸ್ಟರ್ ಬೇಡ ಬೇಡ ಅಂದ್ರೂ ಕೂಡ ಬೇರೆ ಖಾತೆಯನ್ನು ಕೊಡ್ಲಿಲ್ಲ ಒಂದು ವರ್ಷದಿಂದ ಪರಮೇಶ್ವರ್ ಅವರಿಗೆ ಸವಾಲಿನ ಹಾದಿಯೇ ಆಗ್ಬಿಟ್ಟಿದೆ ಸವಾಲಿನ ಬೆಟ್ಟ ಅಥವಾ ಸಮಸ್ಯೆಯ ಬೆಟ್ಟ ಎದುರುಗಡೆ ಇದೆ ಬಯಸದೆ ಬಂದಂತಹ ಖಾತೆಯಿಂದ ಸವಾಲು ಜೊತೆಗೆ ಮುಜುಗರ ಎಲ್ಲದಕ್ಕೂ ಆನ್ಸರಬಲ್ ಆಗಬೇಕಾದಂತಹ ಸ್ಥಿತಿ ನಂದಾಯ್ತಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ಅಸಹಾಯಕ ಸ್ಥಿತಿಯಲ್ಲಿ ಪರಮೇಶ್ವರ್ ಅವರು ಇದ್ದಾರೆ ಹಾಗಾದ್ರೆ ಸವಾಲು ಆದಂತಹ ಪ್ರಕರಣ ಯಾವುದು ಡೀಟೇಲ್ಸ್ ನೋಡ್ತಾ ಇದ್ದಾರೆ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಕೊಟ್ಟಂತಹ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಯಿತು ಇದರಲ್ಲಿ ಪೊಲೀಸ್ ಇಲಾಖೆ ವರ್ತಿಸಿದ ರೀತಿ ಸರಿ ಇಲ್ಲ ಅನ್ನೋದು ಜನರ ಅಭಿಪ್ರಾಯ ಆಯಿತು ಸೊ ಆನ್ಸರಬಲ್ ಆಗೇನ್ ಯಾರು ಗೃಹ ಇಲಾಖೆಯವರು ಇನ್ನೊಂದು ಕಡೆಗೆ ರೇವಣ್ಣ ಹಾಗೂ ಪ್ರಜ್ವಲ್ ಸೂರ ಸೂರಜ್ ರೇವಣ್ಣ ಪ್ರಕರಣದಿಂದ ಕೂಡ ಸರ್ಕಾರಕ್ಕೆ ತೀರಾ ಮುಜುಗರ ಉಂಟಾಯಿತು ಗೃಹ ಇಲಾಖೆ ಇದ್ರಲ್ಲೂ ನಿಭಾಯಿಸಂತಹ ರೀತಿ ಬಗ್ಗೆ ಸಾರ್ವಜನಿಕವಾಗಿ ಚಕಾರಗಳು ಎದ್ದಿದ್ವು ಇಷ್ಟು ಮಾತ್ರ ಅಲ್ಲ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದಲ್ಲಿ ತನಿಖೆ ಸಾಗಿದ ಪರಿ ಹಾಗೂ ಈ ಸ್ಕ್ಯಾಮಿನ ಬಗ್ಗೆ ಮುನ್ಸೂಚನೆ ಇದ್ದೇ ಇರಲಿಲ್ವಾ ಯಾರನ್ನ ಹೊಣೆಗಾರಿಕೆ ಮಾಡ್ಬೇಕು ಅನ್ನೋ ಪ್ರಶ್ನೆ ಇತ್ತು ಜೊತೆಗೆ ಹುಬ್ಬಳ್ಳಿಯಲ್ಲಿ ಕಾಲೇಜು ವಿದ್ಯಾರ್ಥಿನಿ ನೇಹ ಕೊಲೆಯಾದ ನಂತರ ಆಕ್ರೋಶದ ಕಟ್ಟೆ ಯಾವ ರೀತಿ ಒಡೆದಿತ್ತು ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆಗಳು ಎತ್ತಿದ್ವು ಇದು ಕೂಡ ಸವಾಲಿನ ಪ್ರಕರಣ ಇದ್ರ ಜೊತೆಗೆ ಹುಬ್ಬಳ್ಳಿ ಅಂಜಲಿ ಅಂಬಿಗೇರ ಕೊಲೆ ಪ್ರಕರಣದಲ್ಲೂ ಕೂಡ ಪ್ರಶ್ನೆಗಳು ಎದ್ದಿದ್ವು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಮಾರ್ಚ್ ಒಂದನೇ ತಾರೀಕು ಆಯ್ತಲ್ಲ ಅದು ಕೂಡ ಇಂಟೆಲಿಜೆನ್ಸ್ ಫೇಲಿಯರ್ ನಿಂದಲೇ ಆಯ್ತು ಅಂತ ಹೇಳಿ ವಿಪಕ್ಷಗಳು ಬೊಟ್ಟು ಮಾಡ್ತಾ ಇತ್ತು ಇನ್ನೊಂದು ಕಡೆಗೆ ನಿಮ್ಗೆಲ್ಲ ನೆನಪಿರ್ಬೋದು ಇದು ಆಕ್ಚುಲಿ ಆಗೋದು ಬಿಜೆಪಿಗರ ಕಾಲದಲ್ಲಿ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೊ ಅಲ್ಲಿ ನಿಭಾಯಿಸಿದಂತಹ ರೀತಿ ಗೃಹ ಇಲಾಖೆ ನಿಭಾಯಿಸಿದಂತಹ ರೀತಿ ಸರಿ ಇಲ್ಲ ಅಂತ ಇನ್ನೊಂದ್ ಕಡೆಗೆ ವಿಧಾನಸೌಧದಲ್ಲಿ ಪಾಕ್ ಸಿಂದಾಬಾದ್ ಘೋಷಣೆ ಕೂಗಿದ್ದು ಕೂಡ ಪರಮೇಶ್ವರ್ ಅವರಿಗೆ ಮುಜುಗರವನ್ನ ತಂದಂತಹ ಪ್ರಕರಣಗಳ ಪೈಕಿ ಒಂದು ಹಾವೇರಿಯ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಇರ್ಬೋದು ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿದಂತಹ ಪ್ರಕರಣವನ್ನ ಮಣಿಪುರದ ಇನ್ಸ್ಟೆಂಟ್ ಜೊತೆಗೆ ಕಂಪೇರ್ ಮಾಡಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಗೃಹ ಇಲಾಖೆನೇ ಹೊಣೆಗಾರಿಕೆಯನ್ನು ಹೊತ್ಕೊಳ್ಬೇಕು ಅಂತ ಹೇಳಿದ್ದು ಆಮೇಲೆ ಉಡುಪಿ ಕಾಲೇಜ್ ನಲ್ಲಿ ವಿಡಿಯೋ ಮಾಡಿದ ಕೇಸ್ ಕೂಡ ಸವಾಲಿನ ಪ್ರಕರಣ ಆಗಿ ಗೋಚರಿಸಿದೆ